ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನೀವು ನೋಡ್ತಾನೆ ನಿಮಗೆ ಗೊತ್ತಾಗಿರತ್ತೆ ಒಂದು ದೊಡ್ಡ ಸಾಧನೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಒಂದು ಹೋರಾಟ ಥರ ಮಾಡಿದ್ವಿ ಬಟ್ ಆದರೆ ಫ್ಲಾಪ್ ಆಯಿತು ಅಟ್ಟರ್ ಫ್ಲಾಪ್ ಆಯಿತು ಫೈನಲಿ ನಾನು ಮಾಡೋಣ ಅಂತ ಹೋದದ್ದೆಲ್ಲ ಫ್ಲಾಪ್ ಆಯಿತು ಬಟ್ ಆದರೆ ಲಾಸ್ಟಲ್ಲಿ ಒಂದೇ ಒಂದು ಕಾಲ ಹೇಮಂತ್ ಅವರು ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಿ ಬಂತು ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂತು ಈ ವಿಡಿಯೋದಲ್ಲಿ ಎಲ್ಲ ಫ್ಲಾಪ್ ಆಗಿದ್ರೂ ನೆಕ್ಸ್ಟ್ ನಾನು ಮತ್ತೆ ತರಿಸಿದ್ದೀನಿ ಅದರದ್ದೂ ವಿಡಿಯೋ ಹಾಕ್ತೀನಿ ಸೂಪರ್ ಡೂಪರ್ ಹಿಟ್ಟಾಗಿ ಬರುತ್ತೆ ಅಂತ ನನಗೆ ಗೊತ್ತು ಕಂಪ್ಲೀಟ್ ವಿಡಿಯೋನ ಹಾಕ್ತೀನಿ ಸುಬ ವರ್ಕೌಟ್ ಪೇಷನ್ಸ್ ಬೇಕು ಇದಕ್ಕೆ ಅಷ್ಟೇ ಶುಕಿ ಎಲ್ಲ ತಿನ್ಸಿ ಎಲ್ಲ ಮಾಡಿ ಮಲಗಿಸಿದ್ದೀನಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಏನಪ್ಪ ಅಂತಂದರೆ ಈಗಾಗಲೇ ನನ್ನ ವಿಡಿಯೋಸಲ್ಲಿ ನೋಡಿರ್ತೀರ ವಿನ್ಝೋ ಆ್ಯಪ್ ಬಗ್ಗೆ ನಾನು ಒಂದಷ್ಟು ಆ್ಯಡ್ಸ್ ಕೊಟ್ಟಿರ್ತೀನಿ ವಿನ್ಝೋ ಆ್ಯಪ್ ಏನದು ವಿನ್ಝೋ ಆ್ಯಪ್ ಅಂದರೆ ಏನು ಅಂತಂದರೆ ಅದು ಒಂದು ಗೇಮಿಂಗ್ ಆ್ಯಪ್ ಆಗಿರುತ್ತೆ ಅದರಲ್ಲಿ ನಿಮಗೆ 100+ ಗೇಮಿಂಗ್ ಸಿಗುತ್ತೆ ಓಕೆ ಬನ್ನಿ ನಾನೀಗ ಹೇಗೆ ಗೇಮ್ ಆಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಡಿಸ್ಪ್ಲೇ ಮಾಡ್ತಿರ್ತೀನಿ ನೀವು ನೋಡ್ಕೋಬಹುದು ಮೊದಲಿಗೆ ನೀವು ಏನು ಮಾಡಬೇಕಂತಂದ್ರೆ ವಿನ್ಝೋ ಆ್ಯಪ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ನಿಮಗೆ ಅಲ್ಲಿ ತುಂಬಾನೇ ಗೇಮ್ಸ್ ಡಿಸ್ಪ್ಲೇ ಆಗ್ತಿರುತ್ತೆ ನಾನೀಗ ಲೂಡೋ ಎಕ್ಸ್ಪ್ರೆಸ್ ನ ಸೆಲೆಕ್ಟ್ ಮಾಡ್ಕೋತೀನಿ ಲೂಡೋ ಎಕ್ಸ್ಪ್ರೆಸ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಆಟಡಕ್ ಆಗಲ್ಲ ಯಾಕಂತಂದ್ರೆ ನಿಮ್ಮ ಕಾಂಪಿಟೇಟರ್ಸ್ ನ ಮೂರು ಜನ ಕಾಂಪಿಟೇಟರ್ಸ್ ಗೋಸ್ಕರ ನೀವು ವೇಟ್ ಮಾಡಬೇಕು ಅವರು ಸೆಲೆಕ್ಟ್ ಮಾಡಿ ಬಂದಾಗ ಒಟ್ಟು 4 ಜನ ಆಟಾಡಬೇಕಾಗುತ್ತೆ ಈಗ ನಾನು ವಿನ್ ಆಗಿದ್ದೀನಿ ಈ ಗೇಮ್ ನ ವಿನ್ ಆದಾಗ ನಮಗೆ ಕ್ಯಾಶ್ ಪ್ರೈಸಸ್ ಬರುತ್ತೆ ಕ್ಯಾಶ್ ಪ್ರೈಸ್ ಬಂದು ನಮಗೆ ವಿಡ್ರಾವಲ್ ಆರಾಮಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಥವಾ ಪೇಟಿಎಂ ವಾಲೆಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಸರಿನಾ ಈಗಾಗಲೇ ನಾನು ತುಂಬಾ ಸತಿನೇ ವಿನ್ ಆಗಿದ್ದೀನಿ ಒಂದಷ್ಟು ವಿಡ್ರಾವಲ್ಸ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲು ಆ್ಯಂಡ್ ಮತ್ತೆ ಯಾಕೆ ತಡ ಮಾಡ್ತೀರಾ ಇದರಲ್ಲಿ ಏನೆಲ್ಲ ಗೇಮ್ಸ್ ಇರುತ್ತೆ ಕ್ಯಾರಮ್ ಇರುತ್ತೆ ಲೂಡೋ ಇರುತ್ತೆ ಆ್ಯಂಡ್ ಪೂಲ್ಸ್ ಇರುತ್ತೆ ವಾಟ್ ಎವರ್ ನಿಮ್ಗೆ ಯಾವ ತರ ಗೇಮ್ಸ್ ಬೇಕು ಹಲವಾರು ಎನ್ ನಂಬರ್ ಆಫ್ ಗೇಮಿಂಗ್ ಆಪ್ಷನ್ಸ್ ಇದ್ದಾವೆ ಇನ್ಯಾಕೆ ತಡ ಮಾಡ್ತೀರಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವಿನ್ಝೋ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಎಂಜಾಯ್ ಮಾಡಿ ಕ್ಯಾಶ್ ಪ್ರೈಸ್ ನ ಓಕೆ ಅಲ್ಲ ಪೌಡರ್ ಕೊಡು ಇದು ಮೋಲ್ಡಿಂಗ್ ಪೌಡರು ಅದು ಕಾಸ್ಟಿಂಗ್ ಮೋಲ್ಡ್ ಇನ್ ದ ಸೆನ್ಸ್ ಇದು ಒಂಥರ ರಬ್ಬರ್ ತರ ಇರುತ್ತೆ ಆ ತರ ಪೌಡರು ಅದು ಒಳಗಡೆ ಹಾಕಕ್ಕೆ ಈಗ ಈ ಕಾಲ್ಗಳನ್ನ ಪ್ರಿಂಟ್ ಔಟ್ಸ್ ತೆಗಿಬೇಕು ಶುಕೆ ಮತ್ತೆ ಇದರಲ್ಲಿ ಕೊಟ್ಟಿದ್ದಾರೆ ಏನಾದರೂ ಹಾಕಕ್ ಮುಂಚೆ ಮಕ್ಕಳಿಗೆ ಇಲ್ಲ ಡ್ರಾಯರ್ ಆಗಿರ್ಬೇಕು ನೋಡು ಎಣ್ಣೆ ಸವರ್ಬಿಟ್ಟು ಈ ಇಡಬೇಕು ಅಂತ ಹೇಳಿದ್ದಾರೆ ನಾನು ಹಂಗೆ ಮಾಡ್ತೀನಿ ಓಕೆನಾ ನಾನು ಅದಕ್ಕೆ ಇದು ನಾವು ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಇದನ್ನ ಇದ್ರ ಮೇಲೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈಗ ಮೋಲ್ಡಿಂಗ್ ಏನಂತ ಕೊಟ್ಟಿದ್ದಾರೆ ಅಂದ್ರೆ 1:2 ಮೋಲ್ಡಿಂಗ್ ಪೌಡರ್ 1 ತಗೊಂಡ್ರೆ 1 ಲೋಟ ತಗೊಂಡ್ರೆ ಚಿನ್ನಿ ಕಿತ್ತು ಪುಂಗಡಿ ಆಮೇಲೆ ಗೊತ್ತಿಲ್ಲ ಮಾಡಕ್ಕ ಎಲ್ಲಿ ಒಳಗಡೆ ತೋರಿಸು ಕಲರ್ ಯಾವ್ದೈತೆ ವೈಟ್ ಸರಿ 1:2 ರೇಷಿಯೋ ಅಲ್ಲಿ ತಗೊಂಬೇಕು ನಾವು ಪೌಡರ್ನ ಒಂದು ಗ್ಲಾಸ್ ತಗೊಂಡ್ರೆ ಗ್ಲಾಸ್ ಆ ಕಪ್ ನಮ್ಗೆ ಏನ್ ಬೇಕಾದ್ರು ತಗೋಬಹುದು ನಾನು ಗ್ಲಾಸ್ ಪ್ರಕಾರ ಮಾಡ್ತೀನಿ ಸೇಮ್ ಸೇಮ್ ಗ್ಲಾಸ್ ಇದೆಯಲ್ಲ ಅದಕ್ಕೋಸ್ಕರ 2 ಲೋಟ ನೀರು ತಗೊಬೇಕು ಈಗ ಮಿಕ್ಸ್ ಮಾಡೋಕೆ ಅಂತೇಳಿ ಒಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸು ಅದೇ ಪಾರ್ಸೆಲ್ ಊಟ ಎಲ್ಲ ತಂದಿರ್ತೀವಲ್ಲ ಆ ಬಾಕ್ಸ್ ಕಂಟೈನರ್ಸ್ ಇರುತ್ತಲ್ಲ ಅದನ್ನ ತಗೊಳ್ಳಿ ಅಥವಾ ಇನ್ನ ಯಾವ್ದಾದ್ರು ಇದ್ರೆ ತಗೊಳ್ಳಿ ನಾನು ಇದು ಸೇಮ್ ಸೇಮ್ ಲೋಟ ಇರೋದ್ರಿಂದ ನಾನು ಲೋಟ ತಗೊಂಡಿದ್ದೀನಿ 1 ಲೋಟ ಪೌಡರ್ ಮತ್ತೆ 2 ಲೋಟ ನೀರು ಆಕ್ಚುಲಿ ಅಲ್ಲಿ ಏನಂತ ಮೆನ್ಷನ್ ಮಾಡಿದ್ರು ಏನು ಲಂಪ್ಸ್ ಇಲ್ಲದೆ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಬಟ್ ಆದರೆ 30 ಸೆಕೆಂಡ್ ಅಂತ ಹೇಳಿದ್ರೆ ನಾನೇನು ಮಾಡಿದ್ರೆ ಅಯ್ಯೋ ಇನ್ನೂ ಲಂಪೈತೆ 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 ಅಂದ್ಕೊಂಡು ಸುತ್ತಿ ಅಂದರೆ ಸ್ಟರ್ ಮಾಡಿ 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 ಏನಾಗೋಯ್ತು ಅಂತಂದರೆ ಫೈನಲಿ ಅದು ಗಟ್ಟಿನೇ ಆಗ್ಬಿಡ್ತು 1 ಸೆಕೆಂಡಲ್ಲಿ ಒಂಚೂರು ಕಾಮನ್ ಸೆನ್ಸ್ ಇಲ್ಲದೇ ನಾನು ಬಿಹೇವ್ ಮಾಡಿದ್ದೀನಿ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಅದು ಅವ್ರು ಹೇಳಿರೋ ಪ್ರಕಾರ ಮಾಡೋಕ್ಕೋದ್ರೆ ಬೆಸ್ಟು ಸ್ಪೂನಲ್ಲಿ ಮಾಡಬೇಕಾಗಿತ್ತು ಏನಕ್ಕೆ ಅಂತಂದರೆ ಸ್ಪೂನಲ್ಲಿ ಕ್ವಿಕ್ಕಾಗಿ ಲಂಪ್ಸ್ ಇದ್ರೂ ಏನೂ ತೊಂದರೆ ಇಲ್ಲ ಹಂಗಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಲಂಪ್ ಇರಬಾರ್ದು ಫೈನ್ ಲಂಪ್ಸ್ ಇದ್ರೆ ಏನು ತೊಂದರೆ ಇಲ್ಲ ಚಿಕ್ಕ ಚಿಕ್ಕದ ಲಂಪ್ಸ್ ಇದ್ರೆ ಏನು ತೊಂದರೆ ಇಲ್ಲ ನೋಡಿ ಏನು ಅವತಾರ ಮಾಡ್ತಾ ಇದ್ದೀನಿ ನನಗೆ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಸರಿಗೆ ನಗು ಬಂತು ಅದರಲ್ಲಿ ನಾನು ಇವ್ರಿಗೆ ಬೇರೆ ಕೊಟ್ಟೆ ನಾನು ಹಿಡ್ಕೊಂಡು ದೊಡ್ಡ ಸಾಹಸ ಪೆರೆ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿದ್ರೆ ಫುಲ್ಲು ಹಂಗೆ ಫುಲ್ಲು ಗಟ್ಟಿ ಆಗ್ಬಿಡ್ತು ಅದು ಏನಪ್ಪ ಮಾಡೋದು ಹಿಂಗೆ ಮಾಡಿಬಿಟ್ರಿ ಅಂತೇಳ್ಬಿಟ್ಟು ಸರಿ ಆಯಿತು ಬೇಡ ಇನ್ನೊಂದು ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಹಂಗೆ ಟ್ರೈ ಮಾಡಿದೆ ನಾನು ಇನ್ನೂ ನೀರು ಹಾಕ್ಬೇಕು
ಏನು ಅಂತ ಹೇಳ್ಬಿಟ್ಟು ಆಕ್ಚುಲಿ ಏನು ಮಾಡಬೇಕಾಗಿತ್ತು, ಯಾರ್ದಾದರೂ ರೆಫರಲ್ ವೀಡಿಯೋ ತೊಗೊಂಡು ಮಾಡಬೇಕಾಗಿತ್ತು. ಕಾಮನ್ ಸೆನ್ಸ್ ಇಲ್ಲದೆ ನಾನು ಈ ಥರ ಮಾಡಿದೆ, ಅದು ಟೋಟಲಿ ನನ್ನ ತಪ್ಪೇ. ಇದು ಸೆಕೆಂಡ್ ಟ್ರೈಯೇ, ಆಮೇಲೆ ನೀರೆಲ್ಲ ಹಾಕ್ಬಿಟ್ಟು ಮಾಡಿದ್ರಲ್ಲ ಅದಿದು ಅದು ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದು ಕೂರ್ಬೇಕಲ್ವಾ, ನೀರು ಹಾಕಿದಾದ್ಮೇಲೆ ಅದು ಎಲ್ಲಿ ಫುಲ್ಲು ಕ್ಲಾಟ್ ಆಗುತ್ತೆ, ಆಗ್ತಾ ಇಲ್ಲ. ಅದರಲ್ಲಿ ಇವಳು ಬೇರೆ ಇವಾಗ ಸ್ನಾನ ಮಾಡಬೇಕಾದ್ರೆಲ್ಲ ಏನು ಮಾಡ್ತಾಳೆ, ನೀರಲ್ಲೆಲ್ಲ ಆಟಾಡ್ತಾಳೆ, ಪಚ್ಚ 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 ಅಂತ ಬಕೆಟಲ್ಲೆಲ್ಲ ಆಟಾಡ್ತಾಳೆ. ಅದನ್ನ ಏನನ್ಕೊಂಬಿಟ್ಟಿದ್ದಾಳೆ, ಇದು ಬಕೀಟೆ ನೀರು, ನೀರು ಆಟಾಡ್ತಾ ಇರೋದು ಅಂತ ಹೇಳ್ಕೊಂಡು ಅವಳು ಫುಲ್ಲು ಖುಷಿ. ಅದರೊಳಗಡೆ ಕೈನೆಲ್ಲ ಹಂಗೆ ಪಿಚಕ 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 ಅಂತ ಮಾಡ್ತಾ ಇದ್ದಾಳೆ. ಏನು ಮಾಡೋದು ಮಕ್ಕಳು ಅಂತ ಹೇಳ್ಬಿಟ್ಟು ನಾವು ವೇಟ್ ಮಾಡಿದ್ವಿ, ಆಗುತ್ತೇನೋ 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 ಅಂತ ಹೇಳ್ಬಿಟ್ಟು. ಓಹೋ, ಈ ಕತೆ ಆಗದೆ ಇರೋ ಕತೆ, ಎಷ್ಟೊತ್ತು ಇಟ್ಕೊಂಡ್ರು ವೇಸ್ಟೆ, ಇಷ್ಟೊಂದು ನೀರಾಗೈತೆ, ಇದು ಹೆಂಗೆ ವರ್ಕ್ ಆಗುತ್ತಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ನಾವು. ನೆಕ್ಸ್ಟ್ ಇದು ಸೆಕೆಂಡ್ ಅಟೆಂಪ್ಟು, ಮಾಡಿದ್ವಿ 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 ಮಾಡಿದ್ವಿ, ಇದು ಅಷ್ಟೆ ತುಂಬನೇ ಒಂಥರ ಆಗ್ಬಿಟ್ಟಿತ್ತು. ಆದರೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದರೆ ಆಗ್ತಿತ್ತೇನೋ ಆಗ್ತಿತ್ತೇನೋ, ಇದು ಡೌಟ್ ಅಷ್ಟೆ, ನಾನು ಡೌಟ್ ಪಡ್ತೀನಿ. ಬಟ್ ಆದರೆ ಆಗ್ತಿತ್ತೇನೋ, ಆಮೇಲೆ ಕೆಳಗಡೆ ಇಟ್ಟಿದ ತಕ್ಷಣ ಫುಲ್ ಎಲ್ಲ ಕ್ಲಾಟ್ ಆಯಿತು, ಇರಬೇಕಿತ್ತು ಅನ್ನಿಸ್ತು. ಬಟ್ ಆದರೆ ಅವಳು ಕೈ ಫುಲ್ಲು ಏನು ಬರಲಿಲ್ಲ, ಅವಳು ಕೈ ಫುಲ್ಲು ಮುಳುಗೋಕ್ಕೆ ನಾವು ಅಷ್ಟು ಪೌಡರ್ ಹಾಕಿರಲಿಲ್ಲ, ಹಾಗಾಗಿ ಅದು ಫ್ಲಾಪ್ ಆಯಿತು. ಇವ್ರಿಗೆ ಇಟ್ಕೊಳಕ್ಕೆ ಬರಲ್ಲ, ನಾನು ಕಾಲು ನೋಡು ಕೈ ನೋಡು ಅಂತ ಅಂದ್ಕೊಂಡು ಅದರಲ್ಲಿ ಬೇರೆ ಇವಳು ಫುಲ್ಲು ಅಳ್ಗಾಡಿಸ್ಕೊಂಡು ಅಳ್ಗಾಡಿಸ್ಕೊಂಡು ಅದು ಫುಲ್ ಕೆಟ್ಟೇ ಹೋಯ್ತು. ಅವಳು ಕೋಪನೇ ಬಂದ್ಬಿಡ್ತು, ಸರಿ ಅಂತ ಹೇಳ್ಬಿಟ್ಟು ಬಿಡು ಆಯಿತು. ಇವಳು ಎದ್ದಿರೋವಾಗ, ಎಲ್ಲ ಮಕ್ಕಳು ಎದ್ದಿರೋವಾಗ ದಯವಿಟ್ಟು ಈ ಸಾಹಸ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಂದರೆ ಅಫ್ಕೋರ್ಸ್ ಗಲಾಟೆನೇ ಇರುತ್ತೆ, ಇದನ್ನು ಮಾತ್ರ ಮಕ್ಕಳು ಎದ್ದಿದ್ದಾಗ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅದು ಬೇರೆ, ನಾವು ಹಾಲಲ್ಲಿ ಕುತ್ಕೊಳ್ಬೇಕಾಗಿತ್ತು. ಈ ಚಿಕ್ಕ ರೂಮಲ್ಲಿ ಕುತ್ಕೊಂಡು ಇಕ್ಕಟ್ಟಂದರೆ ಇಕ್ಕಟ್ಟು, ಅದರಲ್ಲಿ ಇವಳು ಬೇರೆ ಹಿಂಗೆ ಹೊಸ್ಕಾಡ್ಕೊಂಡು ಅಜ್ಜು ಫುಲ್ಲು ಸಾಕಾಯಿತು ನೋಡ್ರಿ. ನಾವು ಹೆಂಗೆ ಮೆಸ್ ಮಾಡಿದ್ವಿ ಅಂದರೆ ನಂಗೆ ಸಿಟ್ಟು ನೆತ್ತಿ ಕೆಕ್ಬಿಡ್ತು, ಹಂಗೆ ಫುಲ್ಲು ಫುಲ್ ಕೋಪ ಬಂತು. ಫೈನಲ್ ಇದೊಂದು ಫೈನಲ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಒಂದೇ ಸತಿ ಫುಲ್ಲು ಒಂದೇ ಸತಿ ಹಾಕ್ಬಿಟ್ಟು ಅಲ್ಲಿ ನೋಡ್ಬೋದು ನೀವು, 3 ಅಟೆಂಪ್ಟ್ಸ್ ಆಗಿರೋದು. ಫೈನಲಿ ಎಲ್ಲ ಆಗ್ಬಿಟ್ಟು ಆಮೇಲೆ ಹೇಮಂತ್ ಅವ್ರು ಮಾಡಿದ್ದೆ ಸಕ್ಸಸ್ಫುಲ್, ಗ್ರೇಟ್ ಸಕ್ಸಸ್ಫುಲ್ ಆಗಿ ಅವಳದೊಂದೇ ಒಂದು ಕಾಲ್ ಪ್ರಿಂಟ್ ತೆಗಿಯೋಕ್ಕೆ ಆಯಿತು, ಚೆನ್ನಾಗಿತ್ತು. ಬಟ್ ಆದರೆ ಆ ಫೀಲಿಂಗ್ ಇದೆಯಲ್ಲ, ಸಖತ್ತಾಗಿದೆ. ಏನೋ ಅಲಕ್ ಬುಲಕ್ಕಾಗಿ ಒಂದು ಕಾಲು ಬಂದಿರೋದಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ. ಶುಕಿ ಕಾಲು ನನ್ನ ಕೈಯಲ್ಲಿದ್ದಂಗೆ ಅನಿಸುತ್ತೆ, ಅದು ಫೀಲಿಂಗೇ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಆಮೇಲೆ ತಕ್ಷಣ ನಾನು ಇಲ್ಲ ಇದನ್ನು ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಹಂಗೆ ಇನ್ನೊಂದು ಆರ್ಡರ್ ಮಾಡೇ ಬಿಟ್ಟೆ. ನಾನು ಪರವಾಗಿಲ್ಲ ಕಾಸ್ತಾನೆ, ನಾನು ಬೇರೆ ಕಡೆ ಎಲ್ಲ ವಿಚಾರಿಸಿ ನೋಡಿದ್ದೀನಿ, ಪ್ರೊಫೆಷ್ನಲಾಗಿ ಮಾಡ್ತಾ ಇರಲ್ಲ, ಅವ್ರ ಹತ್ರ ಎಲ್ಲ ವಿಚಾರಿಸಿ ನೋಡಿದಾಗ ಆಲ್ಮೋಸ್ಟ್ ಅವರು 8,000 ಹೇಳಿದ್ರು, ಮತ್ತು ಒಂದು ಕೈ ಒನ್ ಹ್ಯಾಂಡ್ ಆ್ಯಂಡ್ ಒನ್ ಲೆಗ್ ಅಂತ ಹೇಳ್ಬಿಟ್ಟು 8,000, 6,000 ಈ ಥರ ಎಲ್ಲ ಹೇಳ್ತಾಯಿದ್ರು. 2 legs 2 hands ಅಂತಂದರೆ 14,000 ಈ ಥರ ಎಲ್ಲ ಹೇಳ್ತಾಯಿದ್ರು. ಅದು ಬಿಟ್ಟು ಒಂದು 750 ಅಲ್ಲಿ 800 ಅಲ್ಲಿ ನಮ್ಮ ದೇಶ ಏನು ಮುಳುಗೋಗ್ಬಿಡಲ್ಲ ಅಂತ ಅಂದ್ಕೊಂಡು ನಮ್ಮ ಪ್ರಪಂಚ ಏನಾಗ್ಬಿಡಲ್ಲ ಅಂತೇಳಿ ನಾನು ಅಷ್ಟು 1,000 ಕೊಡೋದಕ್ಕಿಂತ ಜಸ್ಟ್ 1,000 rupees ಎಲ್ಲ ಮುಗ್ದೋಗುತ್ತಲ್ಲ, ಏನಕ್ಕೆ ತಲೆ ಕೆಡಿಸ್ಕೊಬೇಕು ಅಂತೇಳ್ಬಿಟ್ಟು ನಾನು ಪರವಾಗಿಲ್ಲ ಬಿಡು ಒಂದು ಹೋದ್ರೆ ಹೋಗಲಿ, ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ ಫ್ಲಾಪ್ ಆಯಿತು, ಏನು ಮಾಡೋಕ್ಕಾಗಲ್ಲ, ಎಲ್ಲರದು ಎಲ್ಲ ಸಕ್ಸಸ್ ಆಗ್ಬಿಡೋಕ್ಕೆ ಸಾಧ್ಯ ಇಲ್ಲ, ಒಂದಲ್ಲ ಒಂದು ತಪ್ಪಾಗೇ ಆಗುತ್ತೆ, ಅದಕ್ಕೆಲ್ಲ ಫೀಲ್ ಮಾಡ್ಕೊಳೋಕ್ಕಾಗಲ್ಲ ಅಂತೇಳಿ ಮತ್ತೆ ನಾನು ಏನು ಮಾಡಿದೆ ಅಂದರೆ ಪರವಾಗಿಲ್ಲ ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೊಂದು ಆರ್ಡರ್ ಮಾಡಿಬಿಟ್ಟೆ. ಇಲ್ಲ ಮಾಡಲೇಬೇಕು ಅನ್ನೋ ಇಂಟೆನ್ಷನಿಂದ ಮಾಡಿ ಅದು ನನಗೆ ಸಿಕ್ತು, ಆರ್ಡರ್ ಬಂತು ಮನೆಗೆ. ನಾನು ಆ ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವಿಡಿಯೋಗೂ ಕೊಟ್ಟಿರ್ತೀನಿ, ಮತ್ತು ನಾನು ಸಕ್ಸಸ್ಫುಲ್ ವಿಡಿಯೋದಲ್ಲೂ ಕೊಟ್ಟಿರ್ತೀನಿ, ಈ ಫ್ಲಾಪ್ ವಿಡಿಯೋದಲ್ಲೂ ಕೊಟ್ಟಿರ್ತೀನಿ. ನಿಮಗೆ ಬೇಕಂದರೆ ಖಂಡಿತವಾಗ್ಲೂ ಟ್ರೈ ಮಾಡೋದಾದರೆ, ನೀವೇ ಕ್ರಿಯೇಟಿವಾಗಿ ನಿಮ್ಮ ಮಗೋದು ನೀವೇ ಮಾಡಿರ್ತೀನಿ ಅನ್ನೋ ಪ್ರೌಡ್ನೆಸ್ ಇರುತ್ತಲ್ಲ, ಅದಕ್ಕಿಂತ ಮತ್ತು ಇನ್ನೇನು ಬೇಕು. ಬಟ್ ಆದರೆ ತುಂಬಾ ಫೀಲಿಂಗ್ ಆಗಿದೆ, ಆ ಫೀಲಿಂಗ್ ಮಾತ್ರ ಥ್ರಿಲ್ಲಿಂಗ್ ಆಗಿರುತ್ತೆ, ತುಂಬಾ ಖುಷಿ ಆಯಿತು ನನಗಂತೂ. ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನಿಜವಾಗ್ಲೂ ನೀವು ತೊಗೋಬೋದು. ಫೈನಲಿ ನಾನು ಒಂದು 4 to 5 hours ಬಿಟ್ಟಿದ್ದೆ, ಅದ್ರ ಮೇಲೆ 2 to 3 hours ಕೊಟ್ಟಿದ್ರು, ಮತ್ತೆ ಇದನ್ನು ಕೇಳಿಬಿಟ್ಟು ಫ್ಲಾಪ್ ಆಗಿಬಿಡತ್ತು ಅಂತ ಹೇಳ್ಬಿಟ್ಟು ನಾನು ತೆಗಿಯೋಕ್ಕೆ ಹೋಗಲಿಲ್ಲ.
ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಬಿಟ್ಬಿಟ್ಟಿದ್ದೆ. ಆಮೇಲೆ ತೆಗೆದಾಗ ಚೆನ್ನಾಗಿತ್ತು ಫೀಲಿಂಗು. ಓಪನ್ ಮಾಡಿದ ತಕ್ಷಣ ನನಗೆ ಶುಕಿ ಕಾಲು ನೋಡ್ದಂಗೆ ಅನ್ನಿಸ್ತು. ಅವಳು ದೊಡ್ಡವಳಾದ್ರೂ ಅಷ್ಟೇ ಆ ಫೀಲಿಂಗ್ ಇರುತ್ತಲ್ಲ, ನಮ್ಮ ಶುಕಿ ಇಷ್ಟು ಮಂತಲ್ಲಿ ಇದ್ದಾಗ ಅವಳ ಕಾಲು ಇಷ್ಟು ಸೈಜಲ್ಲಿತ್ತು. ಆಮೇಲೆ ನಮ್ಮಷ್ಟು ಕಾಲೆಲ್ಲ ಆದಮೇಲೆ ದೊಡ್ಡವಳೆಲ್ಲ ಆದಮೇಲೆ ಇಯರ್ಸ್ ಟುಗೆದರ್ ಆದಮೇಲೆ ಅವಳಿಗೂ ತುಂಬಾ ಖುಷಿ ಆಗುತ್ತೆ, ಹೌದು ನನ್ನ ಕಾಲು ಹಿಂಗಿತ್ತು ನೋಡ್ದಾ ಎಷ್ಟು ಚೆನ್ನಾಗಿದೆ. ಆ ಪೇರೆಂಟ್ಸ್ ಆಗಿ ನಾವು ಏನಾದರೂ ಅವಳಿಗೆ ಒಂದು ಮೆಮರಿ ಆಗಿ ಮೆಮರಿ ಇರಬೇಕಲ್ವಾ, ಅವಳಿಗೂನು ತುಂಬಾ ಮೆಮರೀಸ್ ಇರೋ ಥರ ನಾವು ಮಾಡಬೇಕು. ಈಗ ಅವಳು ಕ್ರಿಯೇಟ್ ಮಾಡುವಂಥ ವಯಸ್ಸು ಬಂದಾಗ ಅಫ್ಕೋರ್ಸ್ ಅವಳಿಗೆ ಅವಳೇ ಎಲ್ಲ ಮಾಡ್ಕೋತಾಳೆ. ಈ ಕಾಲದಲ್ಲಿ ಯಾರು ಮಾಡ್ಕೊಂಡೇ ಇರ್ತಾರೆ, ಈಗ ನಾವು ಅಷ್ಟೇ ನಮ್ಮ ಮಮ್ಮಿ ಡ್ಯಾಡಿ ಒಂದು ಎಕ್ಸ್ಟೆಂಡ್ ತನಕನೂ ಮಾಡಿರ್ತಾರೆ. ಅದಾಗಿದ್ದಾದಮೇಲೆ ನಾವೇ ನಮ್ಮ ಲೈಫ್ನ ಇದು ಮಾಡ್ಕೊಬೇಕಾಗುತ್ತಲ್ಲ. ಅದೇ ಥರನೇ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಏನು ಮಾಡಬೇಕೋ ನಾವು ಅದನ್ನ ಪೇರೆಂಟ್ಸ್ ಆಗಿ ನಾವು ಅದನ್ನು ಮಾಡಲೇಬೇಕು. ಆಮೇಲೆ ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ. ಇದನ್ನಂತೂ ನಾನು ಎಲ್ಲರಿಗೂ ತೋರಿಸಿ ಎಲ್ಲರೂ ಮುಟ್ಟಿ 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 ಒಂದೇ ಕೋಟ್ ಪೇಂಟಿಂಗ್ ನಾನು ಮಾಡಿದ್ದು ನಾನಲ್ಲ ಹೇಮಂತ್ ಅವ್ರು ಮಾಡಿದ್ದು. ಆ ಪೇಂಟೇ ಹೋಗ್ಬಿಡ್ತು, ಅಷ್ಟು ಮುಟ್ಟುಬಿಟ್ರಿ ಗೊತ್ತಾ ಎಲ್ಲರೂ. ಯು ಸೇಮ್ ಶುಕೆ ಕಾಲೇ ಫಸ್ಟ್ ಟೈಮ್ ನಮ್ಮನೇಲಿ ಒಂದು ಸ್ವಲ್ಪ ಥ್ರಿಲ್ಲಿಂಗ್ ಆಗಿ ಇತ್ತು. ಎಲ್ಲರಿಗೂ ಫೀಲಿಂಗ್ ತುಂಬಾ ಎಕ್ಸೈಟ್ ಆಗಿತ್ತು. ವಾ ಅನ್ಸೋ ಥರ ನನಗಂತೂ ಎಷ್ಟು ಫೀಲ್ ಆಯ್ತು ಅಂದರೆ ತುಂಬಾ ಖುಷಿ ಆಯಿತು. ಯಾರಾದರೂ ಟ್ರೈ ಮಾಡೋದಾದ್ರೆ ನಿಮ್ಮ ನಿಜವಾಗ್ಲೂ ಟ್ರೈ ಮಾಡ್ಬೋದು. ಮಾಡೋ ಮೆಥಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಜವಾಗ್ಲೂ ಖಂಡಿತವಾಗ್ಲೂ ಫುಲ್ ಡೀಟೇಲ್ ಆಗಿ ಇಲ್ಲಿಂದ ಇಲ್ಲಿಗೆ ಮಾಡಿದ್ರೆ ಹಿಂಗೆ ಔಟ್ಪುಟ್ ಸಿಗುತ್ತೆ ಅಂತ ನಿಮಗೆ ಪರ್ಫೆಕ್ಟಾಗಿ ಹೇಳ್ತೀನಿ, ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಬಾಯ್ ಬಾಯ್.